अब तीसरे दोहे में बिहारी जी क्या कहना चाहते हैं, तीसरे दोहे में बिहारी जी कहना चाहते हैं कि बरसत लालच लाल की मुरली धरी लुकाई, सो करे बहुनो हसे देन कही नाटी जाए। आई रिपीट, बरसत लालच लाल की मुरली धरी लुकाए, सो करे बहुनो हसे देन कही नाटी जाए। सो इजल्ली फर्स्ट टू पदगळ अर्थ तिळ्कोण। सो बरसत लालच, बरसत बरसत का मतलब होता है बात करने का आनंद, अंद्रे सो बरसत अंद्रे मातड़ खुशी, ಒಬ್ಬರನ್ನ ಮಾತಾಡುವಾಗ ಯಾವ ಖುಷಿ ಫೀಲ್ ಆಗುತ್ತೆ ಅದನ್ನ ಇಲ್ಲಿ ಬರಸದಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಲಾಲಚ್, ಲಾಲಚ್ ಅಂದ್ರೆ ಬಂದು ಏನು ಆಸೆ ಪಡುವಂಥದ್ದು, ಹೆಚ್ಚು ಆಸೆ ಪಡುವಂಥದ್ದನ್ನ ಲಾಲಚ್ ಅಂತಾರೆ. ಲಾಲ್, ಲಾಲ್ ರೆಪ್ರೆಸೆಂಟ್ಸ್ ಶ್ರೀಕೃಷ್ಣ. ಲಾಲ್ ಕಿ ಮುರುಳಿ ಧರಿ ಲುಕಾಯ್, ಮುರುಳಿ, ಮುರುಳಿ ಅಂದ್ರೆ ಏನು ಬಾಸುರಿ, ಬಾಸುರಿ ಮೀನ್ಸ್ ಕೊಳಲು. ಸೊ ಕೊಳಲುನ ಏನು ಲುಕಾಯಿ, ಲುಕಾಯಿ ಕ ಮತ್ಲಬ್ ಹೋತಾ ಹೈ ಛಿಪಾನ, ಅಂದ್ರೆ ಅದನ್ನ ಬಚ್ಚಿಡುವಂಥದ್ದು. ಸೊ ಸೋಂ ಕರೆ ಬಹುನು ಹಸೆ ದೇನ್ कही नाटी जाए। सोह, सोह का मतलब होता है कसम, कसम यानी शपथ, अंद्रे सोह अंद्रे शपथ माड़ुवंतद्दु, आणे माड़ुवंतद्दु, एनंतीवि प्रॉमिस माड़ुवंतद्दु। सोह का मतलब होता है प्रॉमिस। ओके, बहुनु हसै, बहुनु, बहुनु अंद्रे ऐब्रोस, ऐब्रोस ना एम बोह अंतीवि अदु बहुनु, बोह, बोह का मतलब होता है ऐब्रोस। हसै देन कही नाटी जाए, नाटी जाए, नाटी जाए का मतलब होता है इनकार करना, इनकार करना अंदर ऐनो निराकरिसुवंतद्दु, नानु कोडल्ल, निराकरिसुवंतद्दन्न ऐनो नाटी जाए अंत अर्थ। सो बिहारी जी इदरल्ली ऐनप्प हेळक होरटिद्दारे अंद्रे बरसत लालच लाल की मुरली धरी लुकाय, अंद्रे लाल की बरसत कृष्णन जोते मातडोदक्के, कृष्णन जोते मातुकते नडेसोदक्के गोपिकेयरु ऐनु माडिद्दारे, मुरली धरी लुकाय, मुरली धरी लुकाय गोपिकेयरु अवन कोळलन्न, कृष्णन कोळलन्न बच्चिट्बिट्टिद्दारे। बच्चिट्बिट्टु ऐनप्प अंतारे कृष्ण होगिबिट्टु केळिदाग ऐनप्प अंद्रे सोकरे, सोकरे अंद्रे शपथ माड्तारे, प्रॉमिस नावु बच्चिट्टिल्ल अंत हेळ्तारे, बट आ थर शपथ माडि हेळि कूड बहुनु हसै, कण्णिन ऐन ऐब्रोस् अल्लाडिस्ता ओब्बरन्नोब्बरु नोड्कोंडु नगुतिर्तारे। इदरिंद ऐनु गोत्तागुत्ते, अवरु बच्चिट्टिद्दारे अन्नोदन्न कृष्णनिगे गोत्तागुत्ते। ಜೊತೆಗೆ ಅದಾದ್ಮೇಲೆ ಮತ್ತೆ ಕೃಷ್ಣ ಬಚ್ಚಿಟ್ಟಿದ್ರು ಅಂದ್ರೆ ವಾಪಸ್ ಕೇಳಿದಾಗ ಏನಂತಾರೆ, ದೇನ್ ಕಹೇ ನಟಿ ಜಾಯ್, ಅಂದ್ರೆ ನಾನು ನಾವು ಕೊಡೋದಿಲ್ಲ ಅಂತ ಅವರು ನಿರಾಕರಿಸ್ತಾರೆ. ಸೊ ಇಲ್ಲೇನಪ್ಪ ಅಂದ್ರೆ ಕೃಷ್ಣ ಮತ್ತೆ ಗೋಪಿಕೆಯರ ಮಧ್ಯೆ ನಡೆಯುವಂತ ಒಂದು ತುಂಟಾಟವನ್ನ, ಈ ಸಣ್ಣ ಗಲಾಟೆಯನ್ನ ಇಲ್ಲಿ ಇವರು ವಿವರಣೆ ಮಾಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಸೊ ಬರಸತ್ ಲಾಲಚ ಲಾಲ್ ಕಿ ಮುರಳೀ ಧರಿ ಲುಕಾಯ್, ಶ್ರೀ ಕೃಷ್ಣಕ್ಕೆ ಸಾತ್ ಬಾತ್ ಕರ್ನೆಕ್ಕೆ ಲಾಲಚ್ ಮೇ, ಗೋಪಿಯೋ ಕೋನೆ ಮುರಳಿ ಕೋ, ಕೃಷ್ಣಕ್ಕೆ ಶ್ರೀಕೃಷ್ಣಕ್ಕೆ ಮುರಳಿ ಕೋ ಯಾನಿ ಬಾಸುರಿ ಕೋ ಛಿಪಾ ದಿಯಾ ಹೈ, ಅವ್ರು ಛಿಪಾಕರ್ ಯೇ ಕಹತಿ ಹೈ, ಶಪಥ್ ಕರ್ತಿ ಹೈ ಕಿ ಹಮ್ನೆ ನಹಿ ಛಿಪಾಯಾ, ಔರ್ ಅಪ್ನೆ ಬೋಹ್ ಕೆ ಸಾಥ್ ಬೋಹ್ ಕೋ ಘುಮಾಕರ್ ಹಸ್ನೆ ಲಗ್ತಿ ಹೈ, ಔರ್ ಬಾಸುರಿ ಕೋ ವಾಪಸ್ ದೇನೆ ಸೆ ಇನ್ಕಾರ್ ಕರ್ ದೇತಿ ಹೈ, ಅವರು ಕೊಳಲನ್ನ ವಾಪಸ್ ಕೊಡೋದ್ರಲ್ಲಿ ನಿರಾಕರಿಸ್ತಾರೆ. ಸೊ ಇಸ್ ದೋಹೆ ಕೆ ಸಹ ಪ್ರಸಂಗ ಕೆ ಸಾಥ್ ವ್ಯಾಖ್ಯಾ ಕೈಸೆ ಕರೆಂಗೆ, ತ್ರೀ ಲೈನ್ಸ್ ಆಸ್ ಇಟ್ ಈಸ್, ಎಲ್ಲದಿದ್ರಲ್ಲೂ ಹೇಳ್ತಿದ್ದೀನಿ ಫಸ್ಟ್. ಇದರಲ್ಲಿ ತ್ರೀ ಲೈನ್ಸ್ ಅಂತ ಮೆನ್ಷನ್ ಮಾಡಿದ್ವಿ. ತ್ರೀ ಲೈನ್ಸ್ ಏನು, ಪ್ರಸ್ತುತ್ ಇಸ್ ದೋಹೆಕೋ ಹಮಾರೆ ಹಿಂದಿ ಪಾಠ್ಯ ಪುಸ್ತಕ ಸ್ಪರ್ಶ್ ಭಾಗ್ ದೋ ಸೆ ಲಿಯಾ ಗಯಾ ಹೈ, ಔರ್ ಇಸ್ಕೆ ಕವಿ ಬಿಹಾರಿ ಜಿ ಹೈ, ಔರ್ ಪ್ರಸ್ತುತ್ ದೋಹಾ ಬಿಹಾರಿ ಜಿ ಕೆ ರಚನಾಯ ಬಿಹಾರಿ ಸತ್ಸೈ ಸೆ ಲಿಯಾ ಗಯಾ ಹೈ. ಸೊ ಇಷ್ಟು ಆಸ್ ಇಟ್ ಈಸು. ಅದಾದ್ಮೇಲೆ ಈ ದೋಹೆಯಲ್ಲಿ ಮೇನ್ ಮಾತು ಏನಿದೆ, ಮೇನ್ ಪೋರ್ಷನ್ ಇದೆ, ಅದನ್ನ ಬರೀಬೇಕು. ಇಸ್ಮೇ ಕವಿ ಕಹತೆ ಹೈ ಕಿ ಗೋಪಿಯೋ ನೆ ಶ್ರೀ ಕೃಷ್ಣ ಸೇ ಬಾತ್ ಕರ್ನೆ ಕೆ ಲಿಯೆ ಉನ್ಕಿ ಮುರಳಿ ಚುರಾಲಿ ಹೈ, ಅಂದ್ರೆ ಶ್ರೀಕೃಷ್ಣ ಯಾವಾಗೂ ಬಾಸುರಿ ಜೊತೆನೆ ಇರ್ತಿದ್ದ, ಯಾರ ಜೊತೆನು ಅಂದ್ರೆ ಅಷ್ಟು ಇದಾಗ್ತಿರ್ಲಿಲ್ಲ. ಸೊ ಇವ್ರಿಗೆಲ್ಲಾರ್ಗು ಊರಿ, ಇವು ಬರೀ ಅದರಲ್ಲೇ ಇರ್ತಾನೆ, ನಮ್ಮ ಹತ್ರ ಮಾತಾಡೋದಿಲ್ಲ ಅಂತ ಅದಕ್ಕೆ ಅದನ್ನೇ ಬಚ್ಚಿಟ್ಬಿಟ್ಟಿದ್ದಾರೆ. ಸೊ ಸೇ ಬಾತ್ ಕರ್ನೆ ಕೆ ಲಿಯೆ ಉನ್ಕಿ ಮುರಳಿ ಚುರಾಲಿ ಹೈ, ಅವ್ರು ಇಸ್ಕೋ ಹಮ್ ವ್ಯಾಖ್ಯಾ ಮೇ ಕೈಸೆ ಎಕ್ಸ್ಪ್ಲೈನ್ ಕರೆಂಗೆ. ಇಸ್ಮೇ ಕವಿ ಗೋಪಿಯೋನ್ ದ್ವಾರ ಶ್ರೀ ಕೃಷ್ಣ ಕಿ ಬಾಸುರಿ ಚುರಾಯ ಜಾನೆ ಕಾ ವರ್ಣನ್ ಕರ್ತೆ ಹೈ, ಅಂದ್ರೆ ಇದರಲ್ಲಿ ಕವಿ ಗೋಪಿಕೆಯರಿಂದ ಶ್ರೀಕೃಷ್ಣನ ಬಾಸುರಿ ಕೊಳಲು ಕಳ್ತನ ಆಗಿದ್ದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಕವಿ ಕಹತೆ ಹೈ ಕಿ ಗೋಪಿಯೋನೆ ಶ್ರೀ ಕೃಷ್ಣ ಸೆ ಬಾತ್ ಕರ್ನೆ ಕೆ ಲಾಲಚ್ ಮೇ ಆಸೆಯಿಂದ ಉನ್ಕಿ ಬಾಸುರಿ ಕೋ ಚುರಾ ಲಿಯಾ ಹೈ, ಅಂದ್ರೆ ಯಾಕೆ ಕಳ್ತನ ಮಾಡಿದ್ದಾರೆ, ಶ್ರೀಕೃಷ್ಣ ಕೆ ಬಾತ್, ಶ್ರೀಕೃಷ್ಣ ಸೆ ಬಾತ್ ಕರ್ನೆ ಕೆ ಲಾಲಚ್ ಮೇ, ಶ್ರೀಕೃಷ್ಣ ಜೊತೆ ಮಾತುಕತೆ ನಡೆಸುವಂತ ಆಸೆಯಿಂದ
ಅವರು ಅದನ್ನ ಬಚ್ಚಿಟ್ಟಿದ್ದಾರೆ ಅಂದ್ರೆ ಕದ್ದು ಬಚ್ಚಿಟ್ಟಿದ್ದಾರೆ ಚುರಾಲಿಯಾ ಹೈ ಗೋಪಿಯಾ ಕಸಮ್ ಭೀ ಖಾತಿ ಹೈ ಕಿ ಉನ್ಹೋನೆ ಬಾಸುರಿ ನಹೀ ಚುರಾಯಿ ಹೈ ಅಂದ್ರೆ ಗೋಪಿಕೆಯರು ಶಪಥ ಕೂಡ ಮಾಡ್ತಾರೆ ಪ್ರಾಮಿಸ್ ನೌ ಬಚ್ಚಿಟ್ಟಿಲ್ಲ ನಾವು ಕದ್ದಿಲ್ಲ ಅಂತ ನಹೀ ಬಾಸುರಿ ನಹೀ ಚುರಾಯಿ ಹೈ ಲೇಕಿನ್ ಆದ್ರೆ ಬಾದ್ ಮೇ ಬೋಹೆ ಘುಮಾಕರ್ ಹಸ್ನೆ ಲಗ್ತಿ ಹೈ ಅಂದ್ರೆ ಶಪಥ ಮಾಡಿಬಿಟ್ಟು ಮತ್ತೆ ಏನು ಐಬ್ರೋಸ್ ನ ತಿರುಗಿಸ್ಬಿಟ್ಟು ನಗಕ್ಕೂ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಏನ್ ಗೊತ್ತಾಗುತ್ತೆ ಕೃಷ್ಣನ್ಗೆ ಡೌಟ್ ಬರುತ್ತೆ ಇವ್ರು ಬಚ್ಚಿಟ್ಟಿರ್ತಾರ ಅಂತ ಸೊ ಅವ್ರು ಬಾಸುರಿ ದೇನೆಸೆ ಮನಾ ಕರ್ದೈತಿ ಹೇ ಆಮೇಲೆ ಇದು ಕೊಳಲನ್ನ ಕೊಡೋದಿಲ್ಲ ಅಂತ ನಿರಾಕರಿಸಿ ಬಿಡ್ತಾರೆ ಸೊ ಇಲ್ಲಿ ಈ ಗೋಪಿಕೆ ಮತ್ತೆ ಶ್ರೀಕೃಷ್ಣನ ನಡುವೆ ಆಗಿರುವಂತ ಸಣ್ಣ ತುಂಟಾದ ಪ್ರಸಂಗವನ್ನ ಇಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಸೊ ಇವಾಗ ಇದರಲ್ಲಿ ಕಾವ್ಯ ಸೌಂದರ್ಯ ಏನ್ ಹೇಳುತ್ತೆ ಸೊ ಇಸ್ ದೋಹೆಕ ಕಾವ್ಯ ಸೌಂದರ್ಯ ಫಸ್ಟ್ ಭಾವಪಕ್ಷ ಕೃಷ್ಣ ಕೆ ಪ್ರತಿ ಗೋಪಿಯೋ ಕಿ ಈರ್ಷಾ ಭಾವಕ ಸ್ಪಷ್ಟ ಹೋತಾ ಹೈ ಇದರಲ್ಲಿ ಈ ಭಾವನೆ ಸ್ಪಷ್ಟವಾಗ್ತಿದೆ ಜೊತೆಗೆ ಕಲಾಪಕ್ಷದ ಏನಪ್ಪ ಬರುತ್ತೆ ಅಂದ್ರೆ ಬ್ರಜಭಾಷಾ ಕಾ ಪ್ರಯೋಗ ಹೈ ಆಬ್ವಿಯಸ್ಲಿ ನಾವು ಇದರಲ್ಲಿ ಬಿಹಾರ ಜೀವಿ ಅವ್ರದ್ದು ನೋಡಿದ್ರೆ ಅದರಲ್ಲಿ ಯೂಸ್ ಮಾಡಿರುವಂತ ಲ್ಯಾಂಗ್ವೇಜ್ ಬ್ರಜಭಾಷೆ ಎಲ್ಲದರಲ್ಲೂ ಕಾಮನ್ ಪಾಯಿಂಟ್ ಆಗಿ ಬರೀಬಹುದು ಅದಾದ್ಮೇಲೆ ಲಾಲಚ್ ಲಾಲ್ ಲಾಗೆ ಲಾಲಚ್ ಲಾಲ್ಗೆ ಇಲ್ಲಿ ಏನಾಗಿದೆ ಅನುಪ್ರಾಸ್ ಅಲಂಕಾರ ಇದೆ ಲಾಲಚ್ ಲಾಲ್ ಮೇ ಅನುಪ್ರಾಸ್ ಅಲಂಕಾರ ಹೈ ದೋಹಾ ಚಂದ್ ಕಾ ಪ್ರಯೋಗ ಕಿಯಾ ಗಯಾ ಹೈ ಸೊ ತೀಸ್ರೆ ದೋಹೆ ಮೇ ಬಿಹಾರಿ ಜಿ ಗೋಪಿಕೆ ಗೋಪಿಕಾ ಅವರು ಶ್ರೀಕೃಷ್ಣ ಕೆ ನೋಕ್ ಝೋಕ್ ಕಾ ವರ್ಣನ್ ಕರ್ತೆ ಹೈ ಸೊ ಅಗಲೇ ದೋಹೆ ಮೇ ಬಿಹಾರಿ ಜಿ ಕ್ಯಾ ಕೆಹನಾ ಚಾಹತೆ ಹೈ ಆಯೇ ದೇಖಿ